कदाभ्याम चूडालंकृत शशिकलाभ्याम निजतपः फलाभ्याम भक्तेषु प्रकटित फलाभ्याम भवतु मे शिवाभ्याम स्तुकत्रिभुवन शिवाभ्याम हृदि पुनः भवाभ्याम आनंद स्फुरदनुभवाभ्याम नतिरियम् शिवानंद लहरी एंबंते ಅದ್ಭುತವಾಗಿರತಕ್ಕಂತಹ ಶಬ್ದ. ಲಹರಿ ಎಂಬಂತಹ ಶಬ್ದಕ್ಕೆ ಅಲೆಗಳು ತರಂಗಗಳು ಎಂಬುದಾಗಿ ಅರ್ಥ. ಸಾಗರದಲ್ಲಿ ಅಲೆಗಳನ್ನು ನಾವು ನೋಡಬಹುದು, ಅತ್ಯಂತ ರಮಣೀಯವಾಗಿ ಕಾಣುತ್ತವೆ. ಇಲ್ಲಿರತಕ್ಕಂತಹ ಅಲೆಗಳು ಶಿವನೆಂಬಂತಹ ಆನಂದದ ಅಲೆಗಳು. ಆ ಅಲೆಗಳ ಸ್ವರೂಪಗಳೇ ಈ ಪದ್ಯಗಳು. ಮೊದಲನೆಯದಾಗಿ ಕಲಾಭ್ಯಾಂ ಇತ್ಯಾದಿಯಾಗಿ ನಾವು ಪದ್ಯವನ್ನು ಕೇಳಿದ್ದೇವೆ. ಕೊನೆಯಲ್ಲಿ ನತಿರಿಯಂ ಅಂತ ಇದೆ. ಈ ನನ್ನ ನಮಸ್ಕಾರ ಎಂಬುದಾಗಿ ಅರ್ಥ. ಕಲಾಭ್ಯಾಂ ಚೂಡಾಲಂಕೃತ ಶಶಿಕಲಾಭ್ಯಾಂ ಇಯಂ ನತಿಹಿ. ಕಲೆಗಳಲ್ಲಿ ಚಂದ್ರನ 16 ಕಲೆಗಳು ಪ್ರಸಿದ್ಧವಾಗಿವೆ. ಸೂರ್ಯನಲ್ಲೂ 12 ಕಲೆಗಳಿವೆ, ಆದರೆ ಚಂದ್ರನ 16 ಕಲೆಗಳು ಪ್ರಸಿದ್ಧವಾಗಿರತಕ್ಕಂತಹ ಕಲೆಗಳು. ಆ 16 ಕಲೆಗಳು ಪರಮಾತ್ಮನ ಸ್ವರೂಪವೇ ಆಗಿದೆ. ಹಾಗಾಗಿ ಅಂತಹ ಕಲಾಸ್ವರೂಪರಾದಂತಹ ಪಾರ್ವತೀ ಪರಮೇಶ್ವರರಿಗೆ ನನ್ನ ನಮಸ್ಕಾರ ಅಂತ ಭಗವತ್ಪಾದರು ಹೇಳ್ತಾ ಇದ್ದಾರೆ. ಹಾಗೆಯೇ ನಿಜತಪಃ ಫಲಾಭ್ಯಾಂ ಭಕ್ತೇಷು ಪ್ರಕಟಿತ ಫಲಾಭ್ಯಾಂ ಇಯಂ ನತಿಹಿ. ನಿಜತಪಃ ಫಲ, ಸ್ವಭಾವತಃ ಇರತಕ್ಕಂತಹ ಫಲ, ಆನಂದ ಸ್ವರೂಪವಾದಂತಹ ಫಲ. ಆ ಫಲವನ್ನ ತನ್ನಲ್ಲಿ ಭಕ್ತಿಯನ್ನ ಸಮರ್ಪಣೆ ಮಾಡಿರತಕ್ಕಂತಹ ಭಕ್ತರಿಗೆ ಅನುಗ್ರಹಿಸ್ತಾರೆ ಈ ಪಾರ್ವತೀ ಪರಮೇಶ್ವರರು. ಹಾಗಾಗಿ ಅಂತಹ ಭಕ್ತರಲ್ಲಿ ಫಲವನ್ನ ಅನುಗ್ರಹಿಸುವಂತಹ ಆ ಪಾರ್ವತೀ ಪರಮೇಶ್ವರರಿಗೆ ನನ್ನ ನಮಸ್ಕಾರ. ಹಾಗೆ ಮಂಗಳವನ್ನ ಉಂಟು ಮಾಡುವಂತಹವರು ಆ ಪಾರ್ವತೀ ಪರಮೇಶ್ವರರು. ಶಿವಾಭ್ಯಾಂ ಅಸ್ತೋಕ ತ್ರಿಭುವನ ಶಿವಾಭ್ಯಾಂ ಇಯಂ ನತಿಹಿ. ಮಂಗಳದಲ್ಲಿ ಅಲ್ಪ ಮಂಗಳವನ್ನಲ್ಲ, ಅಪರಿಮಿತವಾದಂತಹ ಮಂಗಳವನ್ನ ಉಂಟು ಮಾಡುವಂತಹವರು ಪಾರ್ವತಿ ಪರಮೇಶ್ವರರು. ಸಮಸ್ತ ಲೋಕಕ್ಕೂ ಸಹ ಕಲ್ಯಾಣವನ್ನ ಅನುಗ್ರಹಿಸುವಂತಹವರು. ಅಂತಹ ಪಾರ್ವತಿ ಪರಮೇಶ್ವರರಿಗೆ ನನ್ನ ನಮಸ್ಕಾರ. ಹಾಗೆಯೇ ಭವಾಭ್ಯಾಂ ಆನಂದ ಸ್ಫುರದನುಭವಾಭ್ಯಾಂ ಇಯಂ ನತಿ. ಭವದಲ್ಲಿ ಆನಂದವನ್ನ ಅಥವಾ ಆನಂದವೆಂಬಂತಹ ಅನುಭವವನ್ನ ಸ್ಫೋರಿಸುವಂತಹವರು. ಈ ಭವಸಾಗರದಲ್ಲಿರತಕ್ಕಂತಹ ಅಜ್ಞಾನಿಗಳಿಗೆ ಅಜ್ಞಾನದ ನಾಶವಾದ ನಂತರ ನಿತ್ಯಾನಂದವನ್ನ ಅನುಗ್ರಹಿಸುವಂತಹವರು. ಅಂತಹ ಅನುಭವಕ್ಕೆ ಕಾರಣವಾಗಿರತಕ್ಕಂತಹ ಪಾರ್ವತೀ ಪರಮೇಶ್ವರರಿಗೆ ನನ್ನ ನಮಸ್ಕಾರ ಅಂತ ಭಗವತ್ಪಾದರು ಪಾರ್ವತೀ ಪರಮೇಶ್ವರರನ್ನ ನಮಿಸ್ತಾರೆ ಈ ಶ್ಲೋಕದಲ್ಲಿ. ಹಾಗೆಯೇ ಪುನಃ ಹೃದಿ ಮೇ ಭವತು, ಆ ಪಾರ್ವತೀ ಪರಮೇಶ್ವರರು ನನ್ನ ಹೃದಯದಲ್ಲಿ ನೆಲೆಸಲಿ ಅಂತ ಕೇಳಿಕೊಳ್ತಾರೆ. ಯಾಕೆ ಅಂದ್ರೆ ಈ ಶಿವಾನಂದ ಲಹರಿಯನ್ನ ರಚಿಸಬೇಕಾಗಿದೆ, ಅದಕ್ಕೆ ಪಾರ್ವತೀ ಪರಮೇಶ್ವರರ ಅನುಗ್ರಹ ಬೇಕು ಎಂಬಂತಹ ಒಂದು ಕಾರಣದಿಂದಾಗಿ ಅವರನ್ನ ನಮಿಸ್ತಾ ಅವರನ್ನ ಹೃದಯದಲ್ಲಿ ಸ್ಮರಿಸ್ತಾರೆ ಭಗವತ್ಪಾದರು.